ತುಲಾರಾಶಿ ರಾಶಿ ನಿಮಗೆ ಈ ದಿನ ಅನಿರೀಕ್ಷಿತವಾಗಿ ಹೊಸ ವ್ಯಕ್ತಿಗಳ ಭೇಟಿಯಿಂದ ಹೊಸ ಹೊಸ ಕಾರ್ಯನಿಯೋಜನೆ ಮಾಡುವ ಅವಕಾಶ ಪೂರ್ವಾರ್ಜಿತ ಪಿತ್ರಾರ್ಜಿತವಾದ ಸಂಪತ್ತಿನ ವಿಷಯದಲ್ಲಿ ಕೆಲವು ತೀರ್ಮಾನವನ್ನು ತೆಗೆದುಕೊಳ್ಳುವ ಅವಕಾಶ ವ್ಯವಹಾರ ಸ್ಥಳದಲ್ಲಿ ಹೊಸ ಬದಲಾವಣೆಯನ್ನು ಮಾಡಿಕೊಳ್ಳುವ ಚಿಂತನೆ ಒಳ್ಳೆಯ ಮಾರ್ಗದರ್ಶನವನ್ನು ಪಡೆದರೆ ಈ ದಿನ ತುಲಾರಾಶಿಯವರಿಗೆ ಒಳ್ಳೆಯ ಅಭಿಷ್ಟ ಫಲಗಳು ಉಂಟಾಗುತ್ತೆ ವಿವಾದದಿಂದ ಮುಕ್ತವಾಗುವಂತಹ ಯೋಗ ಶತ್ರುವಯ ನಿವಾರಣೆಗೊಳ್ಳುವ ಯೋಗ ಈ ದಿನಕ್ಕೆ ತಾವು ಹೆಚ್ಚಿನ ಮಹತ್ವ ಕೊಟ್ಟರೆ ಒಳ್ಳೆಯ ಫಲ ಉಂಟಾಗುವ ಲಕ್ಷಣ ಇರುತ್ತೆ ತಾವು ಈ ದಿನ ಮಾಡಬೇಕಾದ ದೇವತಾ ಆರಾಧನೆ ಮಹಾಗಣಪತಿಗೆ ಗರಿಕೆಯ ಅರ್ಚನೆಯನ್ನು ಮಾಡಿ ಶಿವದೇವರಿಗೆ ರುದ್ರಾಭಿಷೇಕವನ್ನು ಪಂಚಾಕ್ಷರಿ ಜಪವನ್ನು ಪಾರಾಯಣ ಮಾಡುವುದನ್ನು ಮಾಡಿ ವೃಶ್ಚಿಕ ರಾಶಿ ಮಕ್ಕಳ ವಿಷಯದಲ್ಲಿ ಕೆಲವು ಕೆಲವು ಅಸಮಾಧಾನವಾದ ಅನುಭವಗಳು ಈ ದಿನ ಎದುರಾಗಬಹುದು ಆರ್ಥಿಕ ಸ್ಥಿತಿಯ ಪ್ರಗತಿ ಇದ್ದರೂ ಸೂಕ್ತ ಕಾಲಕ್ಕೆ ಕೈ ಸೇರದೇ ಇರಬಹುದು ರೈತರಿಗೆ ಈ ದಿನ ಫಸಲಿನಲ್ಲಿ ಸ್ವಲ್ಪ ನಷ್ಟ ಕಾಣಬಹುದು ವಾಣಿಜ್ಯ ವ್ಯವಹಾರದವರಿಗೆ ಈ ಈ ದಿನ ಸ್ವಲ್ಪ ಅಸಮಾಧಾನದ ಘಟನೆಗಳು ಎದುರಾಗಬಹುದು ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳ ಕಿರಿಕಿರಿಗಳು ಎದುರಾಗಬಹುದು ಕಾರ್ಯಕ್ಷೇತ್ರದ ಅಧಿಕ ಒತ್ತಡವು ಆಹಾರ ಪದ್ಧತಿಯ ವ್ಯತ್ಯಾಸವನ್ನು ಕಾಣುವ ಸಾಧ್ಯತೆ ಇದೆ ಈ ದಿನಕ್ಕೆ ಸಮಯ ಮತ್ತು ತಾವು ಮಾಡುವ ಕರ್ತವ್ಯಕ್ಕೆ ಮಹತ್ವವನ್ನು ಕೊಟ್ಟರೆ ಬದಲಾವಣೆಯ ಫಲವನ್ನು ಪಡೆಯಬಹುದು ದುರ್ಗಾಪರಮೇಶ್ವರಿಯ ಆರಾಧನೆ ಶನಿದೇವರಿಗೆ ಎಳ್ಳೆಣ್ಣೆಯನ್ನು ಕೊಟ್ಟು ಶನಿ ಪೂಜೆಯನ್ನು ಮಾಡಿಸುವುದರಿಂದ ಎಳ್ಳು ದಾನವನ್ನು ಮಾಡುವುದರಿಂದ ಒಳ್ಳೆಯ ಫಲ ಧನುರ್ ರಾಶಿ ನಿಮಗೆ ಈ ದಿನ ಬಹಳ ಒಳ್ಳೆಯ ಒಳ್ಳೆಯ ಅವಕಾಶಗಳು ನಿಮ್ಮೆದುರಿಗೆ ಬರುವಂತಹ ಒಳ್ಳೆಯ ಸಾಧ್ಯತೆಗಳಿದೆ ಅಧಿಕ ಪ್ರಯತ್ನಗಳು ನಿಮ್ಮ ವೈಯಕ್ತಿಕ ಬದುಕಿಗೆ ಅಭಿಷ್ಟ ಫಲವನ್ನು ಕೊಡುತ್ತೆ ಪ್ರಯಾಣ ವಾಸಾಲಯ ಮತ್ತು ಭೂಮಿ ಇತ್ಯಾದಿ ಪಡೆದುಕೊಳ್ಳುವ ಯೋಗಗಳು ಚೆನ್ನಾಗಿದೆ ಸಹೋದರ ಬಂಧುಗಳೊಂದಿಗೆ ಒಳ್ಳೆಯ ಸ್ನೇಹ ಬಾಂಧವ್ಯಗಳು ಸೇರಿಕೊಳ್ಳುವಂತಹ ಅವಕಾಶಗಳಿದೆ ಮಕ್ಕಳ ವಿಷಯದಲ್ಲಿ ಸಂತೃಪ್ತವಾದಂತಹ ಅನುಭವವನ್ನು ಪಡೆಯುವ ಯೋಗ ಇದೆ ಈ ದಿನ ಬಹುತೇಕವಾಗಿ ಧನುರ್ ರಾಶಿಯವರಿಗೆ ಒಳ್ಳೆಯ ಅಭಿಷ್ಟ ಫಲಗಳನ್ನು ಪಡೆದುಕೊಳ್ಳುವ ಯೋಗ ಚೆನ್ನಾಗಿದೆ ಈ ದಿನವನ್ನು ತಾವು ಚೆನ್ನಾಗಿ ಬಳಕೆ ಮಾಡಿದರೆ ಸಂತೃಪ್ತಿ ನಿಮ್ಮ ಪಾಲಿಗೆ ಉಂಟಾಗುತ್ತೆ ಈ ದಿನ ತಾವು ಮಾಡಬೇಕಾದಂತಹ ದೇವತಾ ಆರಾಧನೆ ಮಹಾಗಣಪತಿಗೆ ಗರಿಕೆಯ ಅರ್ಚನೆಯನ್ನು ಹಾಗೆಯೇ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯನ್ನು ಮಾಡಿ ಮಕರ ರಾಶಿ ನಿಮಗೆ ಈ ದಿನ ಬಹಳ ದಿನದಿಂದ ನಿರೀಕ್ಷೆ ಮಾಡಿದ ಸಂಪತ್ತು ಪ್ರಾಪ್ತವಾಗುವಂತಹ ಒಳ್ಳೆಯ ದಿನ ಮಾತಿನಲ್ಲಿ ಸ್ವಲ್ಪ ಹಿಡಿತವಿರಲಿ ಆರ್ಥಿಕ ಸ್ಥಿತಿಯ ವಿಚಾರದಲ್ಲಿ ಗಡಿಬಿಡಿಯನ್ನು ಮಾಡದೆ ಸಮಾಧಾನಕ್ಕೆ ಮಹತ್ವವನ್ನು ಕೊಟ್ಟರೆ ಬಹಳ ಒಳ್ಳೆಯದು ವ್ಯಾಪಾರಸ್ಥರಿಗೆ ಒಳ್ಳೆಯ ಅಭಿಷ್ಟ ಫಲಗಳು ಸೇವಕರಿಂದ ಒಳ್ಳೆಯ ಸಹಾಯ ದೊರಕುವಂತಹ ಸಮಯ ಬಹುತೇಕವಾಗಿ ಮಕರ ರಾಶಿಯವರಿಗೆ ಈ ದಿನ ಸಂತೋಷಪ್ರದವಾದಂತಹ ಅನುಭವಗಳು ಉಂಟಾಗುತ್ತೆ ತಾವು ಈ ದಿನ ಮಾಡಬೇಕಾದ ದೇವತಾ ಸ್ಮರಣೆ ಶನಿದೇವರ ಪ್ರಾರ್ಥನೆ ಮಾಡಿ ಪಂಚಾಕ್ಷರಿ ಜಪ ಮಾಡಿ ಮನೆ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಪಂಚಾಕ್ಷರಿ ಜಪಪಾರಾಯಣವನ್ನು ಮಾಡುವುದರಿಂದ ಒಳ್ಳೆಯ ಫಲ ನಿಮ್ಮ ಪಾಲಿಗೆ ಉಂಟಾಗುತ್ತೆ ಕುಂಭರಾಶಿ ಪ್ರಯಾಣ ಮಾಡುವ ಅವಕಾಶಗಳು ಉಂಟಾಗಬಹುದು ಅಧಿಕ ಶ್ರಮದಾನ ತೆಗೆದುಕೊಳ್ಳುವ ಅವಕಾಶ ರಾಜಕೀಯದವರಿಗೆ ಆಪಾದನೆಗಳು ಕೇಳಿಬರುವ ಸಾಧ್ಯತೆಗಳು ಉಂಟು ಸಮಾಧಾನವೇ ಇದಕ್ಕೆ ಪರಿಹಾರ ಹೊಸ ವ್ಯವಹಾರ ಹೊಸ ಸ್ಥಳಗಳನ್ನು ಭೂಮಿ ಮನೆ ವಾಹನ ಇತ್ಯಾದಿಗಳನ್ನು ಪಡೆದುಕೊಳ್ಳುವ ಅವಕಾಶಗಳು ಇದೆ ಹೊಸ ಕಾರ್ಯಕ್ಷೇತ್ರವನ್ನು ನಿಷ್ಪತ್ತಿ ಮಾಡುವಂಥ ಅವಕಾಶವಿದೆ ಕುಂಭರಾಶಿಯವರಿಗೆ ಬಹುತೇಕವಾಗಿ ಈ ದಿನ ಶುಭ ಫಲವು ಅಧಿಕಗೊಳ್ಳುವಂತಹ ಸಾಧ್ಯತೆ ದುರ್ಗಾದೇವಿಯ ಆರಾಧನೆಯನ್ನು ಮಹಾಗಣಪತಿಗೆ ಗರಿಕೆ ಅರ್ಚನೆಯನ್ನು ಮಾಡುವುದು ಒಳ್ಳೆಯದು ಮೀನರಾಶಿ ನಿಮ್ಮ ಪಾಲಿಗೆ ಈ ದಿನ ಒಳ್ಳೆಯ ಸುದಿನ ಅವಿವಾಹಿತರಿಗೆ ವಿವಾಹದ ಚಿಂತನೆಯನ್ನು ಮಾಡಿಕೊಳ್ಳುವ ಸಾಧ್ಯತೆ ವ್ಯಾಪಾರಸ್ಥರಿಗೆ ಒಳ್ಳೆಯ ವ್ಯಾಪಾರ ಪಡೆದುಕೊಳ್ಳುವ ಯೋಗ ಮನೆಯಲ್ಲಿ ಸಂಭ್ರಮಾಚರಣೆಗಳು ಪ್ರಾಪ್ತವಾಗುವಂತಹ ಸಾಧ್ಯತೆ ಬಂಧುಗಳೊಂದಿಗೆ ಸ್ನೇಹ ಸೌಹಾರ್ದ ಕೂಟಗಳಲ್ಲಿ ಸೇರುವಂತಹ ಸಾಧ್ಯತೆ ಹೊಸ ಹೊಸ ವ್ಯಕ್ತಿಗಳು ನಿಮಗೆ ನಿಮ್ಮ ಅಪೇಕ್ಷೆಗೆ ಭರವಸೆಯನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಮೀನರಾಶಿಯವರಿಗೆ ಈ ದಿನ ಬಹಳಷ್ಟು ಒಳ್ಳೆಯ ಅವಕಾಶಗಳು ನಿಮ್ಮ ಸಾಧನೆ ಮತ್ತು ನಿಮ್ಮ ಪ್ರಯತ್ನವು ಚೆನ್ನಾಗಿದ್ದರೆ ಸಫಲತೆ ಪಡೆಯುವಂತಹ ದಿನ ನಾಗದೇವರ ಸೇವೆಯನ್ನು ನರಸಿಂಹದೇವರ ಪ್ರಾರ್ಥನೆಯನ್ನು ಮಾಡುವುದು